ಎಸ್ ಇನ್ನು ತುಮಕೂರು ನಗರ ಕ್ಷೇತ್ರ ತುಮಕೂರು ನಗರ ಕ್ಷೇತ್ರದಲ್ಲಿ ಬಿಜೆಪಿಯ ಹಾಲಿ ಶಾಸಕ ಜ್ಯೋತಿ ಗಣೇಶ್ ವರ್ಸಸ್ ಮಾಜಿ ಸಚಿವ ಮಾಜಿ ಶಾಸಕ ಸೊಡು ಶಿವನ ನಡುವೆ ಫೈಟ್ ಆಗ್ತಿದೆ ಟಿಕೆಟ್ಗಾಗಿ ಬಿಜೆಪಿ ಟಿಕೆಟ್ ಕಾಗಿ ಅಂಡ್ ಕಾಂಗ್ರೆಸ್ ಇಂದ ರಫೀಕ್ ಅಹಮದ್ ಹಾಗೆ ಸಶಿ ಉಲಿಕುಂಟೆ ಅವರು ಟಿಕೆಟ್ಗಾಗಿ ಬಹಳ ಚೆನ್ನ ಅರ್ಜಿ ಹಾಕಿದ್ರು ಬಟ್ ಇವರು ನಡುವೆ ಫೈಟ್ ಅಂಡ್ ಜೆಡಿಎಸ್ ಆಗಲೇ ಗೋವಿಂದ ರಾಜು ಅನೌನ್ಸ್ ಆಗಿದೆ ಆಮ್ ಆದ್ಮಿ ಪಕ್ಷದಿಂದ ಬಹುತೇಕ ಜಗದೀಶ್ ಇಲ್ಲಿ ಕಂಟೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಕುರುಬ ಸಮುದಾಯದ ಜಗದೀಶ್ ಈ ಕ್ಷೇತ್ರ ಪ್ರಸ್ತುತ ಜೆ ಡಿ ಎಸ್ ವರ್ಸಸ್ ಬಿಜೆಪಿ ನಡುವೆ ಅಣಿ ಕಾಂಗ್ರೆಸ್ ಕೂಡ ಇದರಲ್ಲಿದೆ ಎರಡನೇ ವಿಚಾರ ಏನು ಅಂತಂದ್ರೆ ಈ ಸೊಗಡು ಶಿವಣ್ಣ ವರ್ಸಸ್ ಜ್ಯೋತಿ ಗಣೇಶ್ ನಡುವಿನ ಕಾಳಗದಲ್ಲಿ ಜೆಡಿಎಸ್ ನ ಗೋವಿಂದ ಪಂಚರತ್ನ ರಥಯಾತ್ರೆ ಹೋಗಿದೆ ಇನ್ನು ಬಿಜೆಪಿ ಟೇಕ್ ಆಫ್ ಕಾಣ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಸೊ ಈ ಹಿನ್ನೆಲೆ ನಮ್ಮ ಅಕ್ಟೋಬರ್ ಸರ್ವೆ ಹಾಗೆ ನವೆಂಬರ್ ಸರ್ವೆಲಿ ಜ್ಯೋತಿ ಗಣೇಶ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಬಟ್ ಡಿಸೆಂಬರ್ ತಿಂಗಳ ಸರ್ವೆಯಲ್ಲಿ ಈ ತಿಂಗಳ ಅಂತಿದೆ ಟ್ರೆಂಡ್ ನಲ್ಲಿ ಇಲ್ಲಿ ಜೆಡಿಎಸ್ ನ ಗೋವಿಂದ ರಾಜು ಮುನ್ನಡೆಯ ಕಾಯ್ಕೊಂಡಿದ್ದಾರೆ ತುಮಕೂರು ನಗರ ಕ್ಷೇತ್ರದಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಚೇಂಜ್ ಆಗ್ತಿರುತ್ತೆ ಸ್ನೇಹಿತರೆ ಹವ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲೇ ಅಲೇ ಇವಲ್ಲ ಬೇರೆ ಏನಾರ ಆಗ್ಬಹುದು ತುಮಕೂರು ಕ್ಷೇತ್ರ ಇದೆಯಲ್ಲ ಕಡೆಗಳಿಗೆವರೆಗೂ ಕಾಂಗ್ರೆಸ್ ನೋ ಜೆಡಿಎಸ್ ಎಸ್ ಆಗಲ್ಲ ಬಟ್ ಈ ಕ್ಷಣಕ್ಕೆ ಗೋವಿಂದ ರಾಜು ಯಾಕಂದ್ರೆ ಅದೇ ಗೊಂದಲ ಆಯ್ತು ಅನೌನ್ಸ್ ಮಾಡ್ಬಿಟ್ಟವ್ರೆ ಅದೇ ಅದೇ ಈಗ್ಲೂ ನನಗೆ ಟಿಕೆಟ್ ಟಿಕೆಟ್ ಕುಮಾರಸ್ವಾಮಿ ಅನೌನ್ಸ್ ಮಾಡೋರಲ್ಲ ಟಿಕೆಟ್ ನನಗೆ ಪಂಚರತ್ನ ಯಾತ್ರೆಯಲ್ಲಿ ಅಲ್ಲೇ ಎಲ್ಲ ತುಂಬಾ ಜನ ಕ್ವಶನ್ಸ್ ಕೇಳಿದ್ರು ಗೋವಿಂದ ರಾಜು ಅಂತೀರಾ ಅಟ್ಟಿಕಾ ಬಾಬಾ ಅಂತೀರಾ ಎರಡು ಜನ ಯಾರು ಆಕಾಂಕ್ಷಿಗಳಿದ್ದಾರೆ ಯಾಕೆ ಗೊಂದಲ ನಿಮಗೆ ಅನೌನ್ಸ್ ಮಾಡಿ ಅಂತ ತುಂಬಾ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಅಲ್ಲದಿದ್ದಂಥ ಜೆ ಡಿ ಎಸ್ ನಾಯಕರು ಫುಲ್ ಒತ್ತಡ ಹಾಕಿದ್ರು ಕುಮಾರಸ್ವಾಮಿ ಅವತ್ ಪಂಚರತ್ನ ಯಾತ್ರೆಯಲ್ಲಿ ಅನೌನ್ಸ್ ಮಾಡಿಬಿಟ್ರು ಆಮೇಲೆ ಪಟ್ಟಿ ಬಿಡುಗಡೆ ಅಧಿಕೃತ ಆಯ್ತು ಬಟ್ ಅವತ್ ಯಾತ್ರೆಯಲ್ಲೇನೆ ಯಾವುದೇ ಗೊಂದಲ ಇಲ್ಲ ಸೋತವ್ರೆ ಪಾಪ ಈ ಸಲ ಗೆಲ್ತಾರೆ ಅವರು ಗೋವಿಂದ ರಾಜ್ ಅವರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಅವತ್ ಅನೌನ್ಸ್ ಮಾಡಿದ್ರು ಸೊ ಈ ಇಷ್ಟಾದರೂ ಕೂಡ ಯಾಕೆ ನಾನು ಫ್ಲೆಕ್ಸ್ ಬ್ಯಾನರ್ ಎಲ್ಲ ಇನ್ನೂ ಹಾಕಿದ್ದಾರೆ ಕೆಲವರೆಲ್ಲ ಜೆಡಿಎಸ್ ಕೆಲವರು ಏನ್ ಗೊತ್ತಾ ಮನೇಲಿ ರಚೆ ಹಿಡಿತಾರೆ ಮೊದಲನೇ ಮಗು ಮದುವೆ ಮಾಡ್ತಾರೆ ಎರಡನೇ ಮಗು ನಂದು ಆಗ್ಬೇಕು ಅಂತ ಏನ್ ಮಾಡಕ್ ಮದುವೆ ಆದ್ರೂ ಒಟ್ಟಿಗೆ ಮಾಡಬಹುದು ಒಂದೇ ಮಂಟಪದಲ್ಲಿ ಈ ಚುನಾವಣೆ ಒಂದ್ ಪಾರ್ಟಿಯಿಂದ ಒಂದೇ ಟಿಕೆಟ್ ಏನ್ ಮಾಡ ಗೋವಿಂದ ರಾಜು ಕೊಟ್ಟವ್ರೆ ಬಟ್ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಮೆಗಾ ಸರ್ವೆ ಪ್ರಕಾರ ಗೋವಿಂದ ರಾಜು ತುಮಕೂರು ನಗರ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೆಕ್ಸ್ಟ್ ಮಂತ್ ಬದಲಾಗಬಹುದು ಲಾಸ್ಟ್ ಮಂತ್ ಬೇರೆ ಇತ್ತು ಜ್ಯೋತಿ ಗಣೇಶ್ ಮುನ್ನಡೆ ಇದ್ರು ಯಾಕೆಂದ್ರೆ ಈ ತುಮಕೂರು ನಗರ ಕ್ಷೇತ್ರ ಆ ಮಟ್ಟಿಗೆ ಇದೆ ಪ್ರತಿ ಒಂದು ವಾರ್ಡಲ್ ಯಾರೋ ಒಬ್ಬ ಕಾರ್ಪೊರೇಟರ್ ಒಂದ್ ಸ್ವಲ್ಪ ಉಲ್ಟ ಹೊಡಿತ ಚೇಂಜ್ ಆಗಿಬಿಡುತ್ತಿಲ್ಲ ಆತರ ಲೆಕ್ಕಾಚಾರ ಎಸ್ ನೆಕ್ಸ್ಟ್ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ